ಕುತೂಹಲ ಅಂದ್ರೆ ಯಾರು ಆ ಮೂವರು ಕಮಲ ಕಲಿಗಳು ಅಂತ ಹೇಳಿ ಆ ಹೆಸರನ್ನ ಕೇಳಿದ್ರೆ ಇವರು ಕೂಡ ರಿವರ್ಸ್ ಆಪರೇಷನ್ ಗೆ ಒಳಗಾದ್ರ ಅಂತ ನೀವು ಅಂದ್ಕೊಳ್ತೀರಾ. ಹಾಗಾದ್ರೆ ಆ ಮೂವರು ಕಮಲ ಕಲಿಗಳು ಯಾರು ಅಂತ ಹೇಳ್ತೀವಿ. ಆದ್ರೆ ಸದನದಲ್ಲಿ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಸಿಎಂ ಕುಮಾರಸ್ವಾಮಿ ಅವರ ಕೈಗೆ ಒಂದು ಚೀಟಿ ಬಂದಿರೋದನ್ನ ನಾವು ಗಮನಿಸಬೇಕಾಗುತ್ತೆ. ಸದನದಲ್ಲಿರುವಂತಹ ಸಂದರ್ಭದಲ್ಲೇ ಸಿಎಂ ಕೈಗೆ ಚೀಟಿ ಬಂತು. ಹಾಗಾದ್ರೆ ಆ ಚೀಟಿಯಲ್ಲಿದ್ದ ಸರ್ಕಾರದ ಭವಿಷ್ಯದ ನಂಬರ್ ರಿವರ್ಸ್ ಆಪರೇಷನ್ ಗೇಮ್ಗೆ ಆ ಚೀಟಿಯೇ ಬುನಾದಿಯಾಗಿದೆಯಾ ಅನ್ನೋದನ್ನ ನಾವು ನೋಡಬೇಕಾಗತ್ತೆ ಇಲ್ಲಿ. ಯಾಕಂದ್ರೆ ಸದನದಲ್ಲಿರುವಂತಹ ಸಂದರ್ಭದಲ್ಲೇ ಸಿಎಂ ಕೈಗೆ ಒಂದು ಚೀಟಿ ಬರುತ್ತೆ. ಬಹಳ ಮಹತ್ವದ ವಿಚಾರ ಇದು. ಆ ಚೀಟಿಯಲ್ಲಿ ಸರ್ಕಾರದ ಭವಿಷ್ಯದ ನಂಬರ್ ಅಡಗಿತ್ತ. ರಿವರ್ಸ್ ಆಪರೇಷನ್ಗೆ ಒಳಗಾದವರ ನಂಬರ್ ಆ ಚೀಟಿಯಲ್ಲಿತ್ತ. ಹಾಗಾದ್ರೆ ಆ ಚೀಟಿಯನ್ನ ಇಟ್ಟುಕೊಂಡೇ ಸಿಎಂ ಕುಮಾರಸ್ವಾಮಿ ಅವರು ಇವತ್ತು ಒಂದ್ ಕಡೆ ವಿಶ್ವಾಸ ಮತದ ಪ್ರಸ್ತಾಪವನ್ನ ಕೂಡ ಮಾಡಿದ್ರ. ರಿವರ್ಸ್ ಆಪರೇಷನ್ಗೆ ಯಾರ್ಯಾರು ಒಳಗಾಗಿದ್ದಾರೆ, ಎಷ್ಟು ಜನ ಒಳಗಾಗಿದ್ದಾರೆ, ನಮ್ಮ ತೆಕ್ಕೆಗೆ ಬರುವ ಶಾಸಕರು ಯಾರ್ಯಾರು, ಇವೆಲ್ಲದರ ಮಾಹಿತಿ ಆ ಒಂದು ಚೀಟಿಯಲ್ಲಿತ್ತ. ಸದನದಲ್ಲೇ ಸಿಎಂ ಕೈಗೆ ಬಂದಂತಹ ಆ ಒಂದು ಚೀಟಿ ಎಲ್ಲ ಬೆಳವಣಿಗೆಗಳಿಗೆ ಕಾರಣ ಆಯ್ತ. ಚೀಟಿಯಲ್ಲಿ ಸರ್ಕಾರದ ಭವಿಷ್ಯದ ನಂಬರ್ ಅಡಗಿತ್ತು ಅಂತಾನೆ ಹೇಳಲಾಗ್ತಾ ಇದೆ. ರಿವರ್ಸ್ ಆಪರೇಷನ್ಗೆ ಒಳಗಾದಂತಹ ನಾಯಕರ ಸಂಖ್ಯೆ ಅದರಲ್ಲಿತ್ತ. ಆ ಒಂದು ಲೆಕ್ಕಾಚಾರ ನೀವು ಗಮನಿಸಬೇಕಾಗತ್ತೆ. ನಾವು ನಿಮ್ಗೆ ತೋರಿಸಿದ್ವಿ ಈಗಾಗ್ಲೇ ಸಿಎಂ ಕುಮಾರಸ್ವಾಮಿ ಅವರು, ನೀವು ನೋಡ್ತಾ ಇದ್ದೀರಾ ಸಿಎಂ ಕುಮಾರಸ್ವಾಮಿ ಅವರ ಕೈಯಲ್ಲಿರುವಂತಹ ಒಂದು ಚೀಟಿಯನ್ನ, ಆ ಒಂದು ಕಾಗದವನ್ನ ನೀವು ನೋಡ್ತಾ ಇದ್ದೀರಾ. ಸದನದಲ್ಲಿರುವಂತಹ ಸಂದರ್ಭದಲ್ಲೇ ಆ ಒಂದು ಕಾಗದ ಬರುತ್ತೆ. ಆಪರೇಷನ್ ಗೇಮ್ಗೆ ಈ ಚೀಟಿಯೇ ಬುನಾದಿ ಆಯ್ತಾ, ಈ ಚೀಟಿಯಲ್ಲಿ ಆ ನಂಬರ್ಗಳಿದೆಯಾ, ಯಾರ್ಯಾರು ರಿವರ್ಸ್ ಆಪರೇಷನ್ಗೆ ಒಳಗಾಗಿದ್ದಾರೆ ಅನ್ನುವಂತಹ ನಂಬರ್ ಈ ಚೀಟಿಯಲ್ಲಿ ಇದೆಯಾ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಈಗಾಗಲೇ ಬಹಳ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಸಿಎಂ ಕುಮಾರಸ್ವಾಮಿ ಮತ್ತು ಡಿ ಸಿಎಂ ಪರಮೇಶ್ವರ್ ಅವರು. ಆ ಚೀಟಿಯನ್ನ ನೋಡಿ ನೋಡಿ ಮಾತನಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಸರ್ಕಾರವನ್ನಂತ ಉಳಿಸಿಕೊಳ್ಳೇಬೇಕು, ಹಾಗಾಗಿ ಸರ್ಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಯಾವ ಮಾರ್ಗ ಆದ್ರೂ ಪರವಾಗಿಲ್ಲ. ಸರ್ಕಾರವನ್ನು ಉಳಿಸಿಕೊಳ್ಳೋದಕ್ಕೆ ನಾವು ಕೂಡ ತಂತ್ರವನ್ನ ಮಾಡಬೇಕು. ಆ ತಂತ್ರವನ್ನೇ ಈಗ ಮಾಡ್ತಾ ಇರೋದು ರಿವರ್ಸ್ ಆಪರೇಷನ್. ಸೊ ರಿವರ್ಸ್ ಆಪರೇಷನ್ಗೆ ಒಳಗಾದವರ ನಂಬರ್ ಆ ಚೀಟಿಯಲ್ಲಿ ನೀವು ನೋಡ್ತಾ ಇದೀರಾ. ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೀವು ನೋಡ್ತಾ ಇದ್ದೀರಾ. ಸದನದಲ್ಲಿದ್ದಂತಹ ಸಂದರ್ಭದಲ್ಲೇ ಸಿಎಂ ಕುಮಾರಸ್ವಾಮಿ ಅವರ ಕೈಗೆ ಬಂದಿರುವಂತಹ ಆ ಒಂದು ಕಾಗದವನ್ನ, ಆ ಕಾಗದವನ್ನ ಇಟ್ಟುಕೊಂಡು ಅದನ್ನ ನೋಡಿ ಸಾಕಷ್ಟು ಗಂಭೀರವಾಗಿ ಮಾತನಾಡ್ತಿದ್ದಾರೆ ಸಿಎಂ ಕುಮಾರಸ್ವಾಮಿ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದರಲ್ಲಿ. ಹಾಗಾದ್ರೆ ಅಂದ್ರೆ ಆ ಒಂದು ಕಾಗದದಲ್ಲಿ, ಆ ಚೀಟಿಯಲ್ಲಿ ಲೆಕ್ಕಾಚಾರಗಳಿತ್ತ. ಸರ್ಕಾರದ ಉಳಿವಿನ, ಸರ್ಕಾರವನ್ನ ಉಳಿಸುವಂತಹ ಲೆಕ್ಕಾಚಾರ ಆ ಚೀಟಿಯಲ್ಲಿತ್ತ. 2013ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ 1990 ಒಂದು ಕಡೆ ಈಗಾಗ್ಲೇ ಯಾರ್ಯಾರು ಕಮಲ ಕಲಿಗಳಿದ್ದಾರೆ, ಆ ಮೂವರು ಕಮಲ ಕಲಿಗಳು ಯಾರ್ಯಾರು ರಿವರ್ಸ್ ಆಪರೇಷನ್ಗೆ ಒಳಗಾಗಿದ್ದಾರೆ ಅನ್ನೋದು ಒಂದು ಕಡೆ. ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಕುಮಾರಸ್ವಾಮಿ ಅವರ ಕೈಗೆ ಆ ಚೀಟಿ ಬಂದಿರೋದು. ಆ ಚೀಟಿಯಲ್ಲಿ ಹಾಗಾದ್ರೆ ಸರ್ಕಾರದ ಉಳಿವಿನ ನಂಬರ್ಗಳಿತ್ತ, ಸರ್ಕಾರದ ಭವಿಷ್ಯದ ನಂಬರ್ ಅದರಲ್ಲಿ ಇತ್ತ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಬಹಳ ಗಹನವಾಗಿ ಚರ್ಚೆ ಮಾಡ್ತಾ ಇದ್ರು ಡಿ ಸಿಎಂ ಪರಮೇಶ್ವರ್, ಹಾಗೆಯೇ ಸಿಎಂ ಕುಮಾರಸ್ವಾಮಿ ಅವರು. ಸರ್ಕಾರವನ್ನು ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಹಾಗಾದ್ರೆ ಯಾರು ಆ ಮೂವರು ಕಮಲ ಕಲಿಗಳು, ಆಪರೇಷನ್ಗೆ ಒಳಗಾಗುವಂತಹ ಆ ಮೂವರು ಕಮಲ ಕಲಿಗಳು ಯಾರು ಅನ್ನೋದನ್ನ ನಾವು ಹೇಳ್ತಾ ಹೋಗ್ತೀವಿ. ರಿವರ್ಸ್ ಆಪರೇಷನ್ಗೆ ಬಿದ್ದಿದ್ದಾರೆ ಬಿಜೆಪಿಯ ಶಾಸಕರು. ಕನಕಗಿರಿ, ಹೊಸದುರ್ಗ, ತುರುವೇಕೆರೆಯೇ ದೋಸ್ತಿ ಟಾರ್ಗೆಟ್. ಹಾಗಾದ್ರೆ ಈ ಮೂರು ಕ್ಷೇತ್ರದ ಶಾಸಕರಿಗೆ ದೋಸ್ತಿ ರಿವರ್ಸ್ ಆಪರೇಷನ್ ಮಾಡ್ತಾ. ಬಹಳ ಕುತೂಹಲ, ಬಹಳ ಇಂಟ್ರೆಸ್ಟಿಂಗ್ ಆಗಿರುವ ವಿಚಾರ. ಇಲ್ಲಿಯವರೆಗೂ ಕೂಡ ಆಪರೇಷನ್ ಕಮಲದ ವಿಚಾರವೇ ಪ್ರಸ್ತಾಪ ಆಗ್ತಾ ಇತ್ತು. ಆದ್ರೆ ಈಗ ಬಿಜೆಪಿಗೆ ಸೆಡ್ಡು ಹೊಡೆದು
ಬಿಜೆಪಿಗೆ ಈಗ ಮತ್ತೊಂದು ತಿರುಮಂತ್ರವನ್ನ ಇಟ್ಟಿದೆ ದೋಸ್ತಿ ಸರ್ಕಾರ. ರಿವರ್ಸ್ ಆಪರೇಷನ್ಗೆ ಬಿದ್ದಿದ್ದಾರೆ ಬಿಜೆಪಿ ಶಾಸಕರು. ಕನಕಗಿರಿ, ಹೊಸದುರ್ಗ, ತುರುವೆ, ಕೆರೆನೆ ಇವರ ಟಾರ್ಗೆಟ್ ಆಗಿದೆ. ಆ ಮೂರು ಕ್ಷೇತ್ರದ ಶಾಸಕರಿಗೆ ದೋಸ್ತಿ ರಿವರ್ಸ್ ಆಪರೇಷನ್ ಮಾಡಿದೀಯಾ? ಎಸ್, ನೀವು ಈಗಾಗಲೇ ನೋಡ್ತಾ ಇದ್ದೀರಿ ನಮ್ಮ ಸ್ಕ್ರೀನ್ ಮೇಲೆ ಯಾರ್ಯಾರು ಆ ರಿವರ್ಸ್ ಆಪರೇಷನ್ಗೆ ಒಳಗಾದಂತಹ ಶಾಸಕರುಗಳು ಅನ್ನುವಂತಹ ಹೆಸರನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಸವರಾಜ ದಡೆಸುಗೂರು, ಕನಕಗಿರಿಯ ಬಿಜೆಪಿ ಶಾಸಕ, ಗೋಳಿಹಟ್ಟಿ ಶೇಖರ್ ಹೊಸದುರ್ಗದ ಬಿಜೆಪಿ ಶಾಸಕ, ಮತ್ತೊಬ್ಬ ಶಾಸಕ ಮಸಾಲೆ ಜಯರಾಮ್ ತುರುವೇಕೆರೆಯ ಬಿಜೆಪಿ ಶಾಸಕ, ಈ ಮೂವರು ಶಾಸಕರು ರಿವರ್ಸ್ ಆಪರೇಷನ್ಗೆ ಒಳಗಾಗಿದ್ದಾರೆ. ನಿಮ್ಮ ಮುಂದೆ ನ್ಯೂಸ್ 18 ಕನ್ನಡ ಪಕ್ಕಾ ಮಾಹಿತಿಯನ್ನ ಇಡ್ತಾ ಇದೆ. ಒಂದು ಕಡೆ ಈಗಾಗಲೇ ಅತೃಪ್ತರು ಕೂಡ ಸಾಕಷ್ಟು ಶಾಕ್ ಒಳಗಾಗಿದ್ದಾರೆ. ಬಿಜೆಪಿ ವಿಚಾರವನ್ನ ನೋಡಿ ವಿಲ ವಿಲ ಅಂತ ಒದ್ದಾಡ್ತಾ ಇದೆ. ನ್ಯೂಸ್ 18 ಕನ್ನಡ ಯಾವತ್ತೂ ಕೂಡ ಯಾವುದೇ ಸುದ್ದಿಯನ್ನ ವಿಶ್ಲೇಷಣೆ ಮಾಡದೆ, ಪುನರ್ವಿಮರ್ಶೆ ಮಾಡದೆ ನೀಡಿದ್ದೇ ಇಲ್ಲ. ಮತ್ತೊಂದು ಅಂತಹ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಟ್ಟಿದೆ. ಭಯಾನಕ ಸುದ್ದಿ ಇದು. ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಈಗ ನಾಟಕಕ್ಕೆ ವೇದಿಕೆ ಸಿದ್ಧವಾಗಿದೆ. ಕರ್ನಾಟಕದಲ್ಲಿ ಈಗ ಮತ್ತೊಂದು ನಾಟಕ ಇದು, ರಿವರ್ಸ್ ಆಪರೇಷನ್. ಈಗಾಗಲೇ ಆ ಒಂದು ಆಪರೇಷನ್ಗೆ, ರಿವರ್ಸ್ ಆಪರೇಷನ್ ಒಳಗಾದವರು ಯಾರು, ಅವರ ಫೋಟೋ ಸಮೇತವಾಗಿ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ಹೊಸದುರ್ಗ ಶಾಸಕ ಗೋಳಿಹಟ್ಟಿ ಶೇಖರ್ ಅವರು ಕೂಡ ರಿವರ್ಸ್ ಆಪರೇಷನ್ಗೆ ಒಳಗಾಗಿದ್ದಾರೆ. ಕನಕಗಿರಿ ಶಾಸಕ ಬಸವರಾಜ ದಡೆಸುಗೂರು ಕೂಡ ಈಗ ದೋಸ್ತಿಯ ರಿವರ್ಸ್ ಆಪರೇಷನ್ಗೆ ಒಳಗಾದಂತಹ ಶಾಸಕರು. ಮತ್ತೊಬ್ಬ ಶಾಸಕ ತುರುವೇಕೆರೆ ಶಾಸಕ ಮಸಾಲೆ ಜಯರಾಮ್, ಈ ಮೂವರು ಶಾಸಕರು ಈಗ ಬಿಜೆಪಿಗೆ ಕೈಕೊಟ್ಟು ದೋಸ್ತಿಗೆ ಸಪೋರ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಈಗ ಇದ್ದಾರೆ. ಇವರ ಆಪರೇಷನ್ ನ ದೋಸ್ತಿ ಸರ್ಕಾರ ಮಾಡಿದೆ. ಅದೇ ಕಾರಣಕ್ಕಾಗಿ ಬಿಜೆಪಿ ಈಗ ಈ ಮೂವರ ಮೇಲೆ ಒಂದು ರೀತಿಯಲ್ಲಿ ಸಂಶಯವನ್ನ ಪಟ್ಟುಕೊಂಡೆ, ಇವರ ಮೇಲೆ ಅನುಮಾನವನ್ನ ಇಟ್ಟುಕೊಂಡೆ ರೆಸಾರ್ಟ್ಗೆ ಶಿಫ್ಟ್ ಮಾಡಿರೋದು. ಹಾಗಾಗಿ ಎಲ್ಲ ಗೊಂದಲಗಳಿರುವಂತಹ ಸಂದರ್ಭದಲ್ಲೇ ದೋಸ್ತಿ ಸರ್ಕಾರವನ್ನ ಉಳಿಸಿಕೊಳ್ಬೇಕು ಅನ್ನುವಂತಹ ಸಂದರ್ಭದಲ್ಲೇ, ಈ ಸಂಕಟ ಬಂದಂತಹ ಸಂದರ್ಭದಲ್ಲೇ ಟೆನ್ಷನ್ ಇಲ್ಲದೆ ಸಿಎಂ ಕುಮಾರಸ್ವಾಮಿಯವರು ವಿಶ್ವಾಸಮತ ಯಾಚನೆ ಮಾಡ್ತೀರಿ ಅನ್ನೋದನ್ನ ಕೇಳ್ತಾರೆ. ಅವರ ಕೈಯಲ್ಲಿರುವಂತಹ ಒಂದು ಕಾಗದವನ್ನ, ಆ ಚೀಟಿಯನ್ನ ನೀವು ಗಮನಿಸಬಹುದು. ಅದರಲ್ಲಿ ಸರ್ಕಾರದ ಉಳಿವಿನ ಭವಿಷ್ಯ ಅಡಗಿದೆಯಾ, ಆ ನಂಬರ್ ಅಡಗಿದೆಯಾ?